दिने भुगिले हेल्ता है कावेरी होराट मंड्य बलिक जिले जिले कूड़ा प्रतिभटना किच्चु व्यापिसिकोंडु होगता है ಯಾಕಂದ್ರೆ ಕಾವೇರಿ ನೀರನ್ನು ಉಳಿಸ್ಕೊಳ್ಳಲಿಕ್ಕೆ ಬಹಳಷ್ಟು ಸಂಘಟನೆಗಳು ಈಗ ಹೋರಾಟವನ್ನು ಮಾಡ್ತಾ ಇದ್ದಾವೆ. ರೈತ ಪರ ಹೋರಾಟ ಆಯಿತು, ಕನ್ನಡ ಪರ ಹೋರಾಟ ಆಯಿತು, ವಿಪಕ್ಷದವರು ಕೂಡ ಹೋರಾಟವನ್ನು ಮಾಡಿದ್ರು. ಈಗ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈಗ ಬರಿ ಮಂಡ್ಯಕ್ಕಷ್ಟೇ ಅಲ್ಲ, ಮಂಡ್ಯದ ಬಳಿಕ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನಾ ಒಂದು ಕಾವು ಏರಿಕೆ ಆಗ್ತಾ ಇದೆ. ಇನ್ನು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾವೆ ಹಲವು ಸಂಘಟನೆಗಳು. ಕನ್ನಡ ಪರ ಹೋರಾಟಗಾರರು ಕೂಡ ಪ್ರತಿಭಟನೆಯನ್ನು ಮಾಡಿದ್ರು, ರೈತ ಪರ ಹೋರಾಟಗಾರರು ಪ್ರತಿಭಟನೆಯನ್ನು ಮಾಡಿದ್ರು, ಅದರ ಜೊತೆಗೆ ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದು ಪ್ರತಿಭಟನೆಯನ್ನು ಮಾಡಿದ್ರು. ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಯಾಕಂದ್ರೆ 15 ದಿನಗಳ ಕಾಲ ಪ್ರತಿ ದಿವಸ 5000 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಡುವಂತಹ ವಿಚಾರವನ್ನು ವ್ಯಾಪಕವಾಗಿ ಖಂಡಿಸ್ತಾ ಇದ್ದಾರೆ. ಬರೀ ಮಂಡ್ಯ ಅಷ್ಟೇ ಅಲ್ಲ, ಮಂಡ್ಯ ಭಾಗದ ರೈತರಷ್ಟೇ ಅಲ್ಲ, ಇಡೀ ರಾಜ್ಯದಾದ್ಯಂತ ಎಲ್ಲ ಸಂಘಟನೆಯವರು ಕೂಡ ಒಂದು ಒಕ್ಕೊರಲಿನಿಂದ ಈ ಒಂದು ಕಾವೇರಿ ನೀರನ್ನು ಉಳಿಸ್ಕೊಳ್ಳಲಿಕ್ಕೆ ಬಹಳಷ್ಟು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಕನ್ನಡ ಪರ ಹೋರಾಟಗಾರರು ರೈತರು ಎಲ್ಲರೂ ಕೂಡ ಹೋರಾಟವನ್ನು ಮಾಡಿದರು. ಇನ್ನು ವಿಶೇಷವಾಗಿ ಮಂಡ್ಯ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಗೆದ್ದುಕೊಂಡಿದೆ. ನಮ್ಮ ಏಳಿಗೆಗೆ ಸರ್ಕಾರದವರು ಶ್ರಮಿಸ್ತಾರೆ, ರೈತರ ಕಷ್ಟವನ್ನು ಆಲಿಸ್ತಾರೆ ಅಂತ ಹೇಳಿಬಿಟ್ಟು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 7 ವಿಧಾನಸಭಾ ಕ್ಷೇತ್ರದಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಗೆದ್ದುಕೊಂಡಿದೆ. ಪ್ರಮುಖವಾಗಿ ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ಪ್ರತಿಭಟನಾ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಕಾವೇರಿ ನದಿಗೆ ಇಳಿದು ಕನ್ನಡ ಪರ ಸಂಘಟನೆಯವರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಮೊನ್ನೆಯಿಂದನೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು, ಅದರಲ್ಲೂ ಪ್ರಮುಖವಾಗಿ ಶ್ರೀರಂಗಪಟ್ಟಣ ಬಳಿ ಇರುವಂತಹ ಕಾವೇರಿ ನದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡಿದರು. ಇನ್ನು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದನೂ ಕೂಡ ಪ್ರತಿಭಟನೆಯನ್ನು ಮಾಡಿದರು. ಪ್ರಮುಖವಾಗಿ ರೈತರು ಇವತ್ತು ಹೋರಾಟದ ಒಂದು ಕಿಚ್ಚನ್ನು ಈಗ ಜಾಸ್ತಿ ಮಾಡ್ತಾ ಇದ್ದಾರೆ. ಕಾವೇರಿ ನದಿಗೆ ಇಳಿದು ಕನ್ನಡ ಪರ ಸಂಘಟನೆಯವರು ಕೂಡ ಪ್ರತಿಭಟನೆಯನ್ನು ಮಾಡಿದರು, ಒಂದು ಬಾರ್ಕೋಲ್ ಚಳವಳಿಯನ್ನು ಮಾಡಿದರು, ಕಣ್ಣಿಗೆ ಕಪ್ಪು ಪಟ್ಟಿಯನ್ನು ಕಟ್ಕೊಂಡು ಧರಣಿಯನ್ನು ಮಾಡಿದರು, ಸೈಜ್ಗಲ್ಲನ್ನು ತಲೆ ಮೇಲೆ ಹೊತ್ತು ಪ್ರತಿಭಟನೆಯನ್ನು ಮಾಡಿದರು, ಮತ್ತು ಚಿನ್ನರು ಸಣ್ಣ ಸಣ್ಣ ಮಕ್ಕಳು ಕೂಡ ಬಂದು ಪ್ರತಿಭಟನೆಯನ್ನು ಮಾಡಿದರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಕಸ್ತೂರಿ ಕರ್ನಾಟಕ ವೇದಿಕೆಯವರು ಪ್ರತಿಭಟನೆಯನ್ನು ಮಾಡಿದರು, ಕಾವೇರಿ ನದಿಗೆ ಇಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲೋ ಒಂದು ಕಡೆ ಸರ್ಕಾರ ಕಣ್ಣಿದ್ದು ಕುರುಡ್ರ ಥರ ವರ್ತನೆಯನ್ನು ಮಾಡ್ತಾ ಇದೆಯಾ, ಕಿವಿ ಇದ್ದು ಕಿವುಡ್ರ ಥರ ವರ್ತನೆಯನ್ನು ಮಾಡ್ತಾ ಇದೆಯಾ? ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕಡೆ ಅರ್ಜಿ ವಿಚಾರಣೆ ನಡೀತಾ ಇದೆ, ಇದು ದಶಕಗಳಿಂದಲೂ ಸುಪ್ರೀಂ ಕೋರ್ಟ್ ಕದ ತಡ್ತಾನೇ ಇದ್ದಾರೆ ತಮಿಳುನಾಡವರು. ಆದರೆ ಇಲ್ಲಿಯ ವಸ್ತುಸ್ಥಿತಿಗಳ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದರೆ ಇವತ್ತು ಬಂಗಾರಪ್ಪ ಅವ್ರನ್ನ ನೆನೆಸ್ಕೊಳ್ಳೇಬೇಕಾಗ್ತದೆ. ಇದೇ ಪರಿಸ್ಥಿತಿ ಈ ಹಿಂದಿನ ದಿವಂಗತ ಬಂಗಾರಪ್ಪನವರ ಒಂದು ಕಾಲದಲ್ಲೂ ಕೂಡ ಇದೇ ಪರಿಸ್ಥಿತಿಯಾಗಿತ್ತು. ಆದರೂ ಬಂಗಾರಪ್ಪನವರು ದೃಢ ನಿರ್ಧಾರಕ್ಕೆ ಬಂದರು, ಕಾವೇರಿ ನೀರನ್ನು ಬಿಡೋದೇ ಇಲ್ಲ, ಅದು ಏನು ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ ಅಂತ. ಇವತ್ತು ಅದೆಷ್ಟೋ ರೈತರು ನೆನೆಸ್ಕೊಳ್ತಾ ಇದ್ದಾರೆ ಬಂಗಾರಪ್ಪ ಅವ್ರನ್ನ, ಕನ್ನಡ ಪರ ಹೋರಾಟಗಾರರು ನೆನೆಸ್ಕೊಳ್ತಾ ಇದ್ದಾರೆ. ಇವತ್ತು ಸರ್ಕಾರ ಎಲ್ಲೋ ಒಂದು ಕಡೆ ತಮಿಳುನಾಡಿನ ಹಿತವನ್ನು ಬಯಸಲಿಕ್ಕೆ ಮುಂದಾಗ್ತಾ ಇದೆಯಾ? ಯಾಕಂದರೆ 15 ದಿವಸಗಳ ಕಾಲ ಪ್ರತಿ ದಿವಸ 5000 ಕ್ಯೂಸೆಕ್ ನೀರು ಬಿಡಬೇಕು ಅಂದರೆ ಅದು ಸಣ್ಣ ಮಾತಲ್ಲ. ಯಾಕಂದರೆ ಇಲ್ಲಿಯ ರೈತರು ಇದ್ದಾರೆ, ಬರೀ ರೈತರಿಗೆ ಮಾತ್ರ ಅಲ್ಲ ನೀರು ಬೇಕಾಗಿರೋದು, ಕಾವೇರಿ ನೀರನ್ನು ನಂಬಿಕೊಂಡು 4-5 ಜಿಲ್ಲೆಯ ಜನರು ಇವತ್ತು ಕಾವೇರಿ ನೀರನ್ನೇ ನಂಬಿಕೊಂಡು ಬದುಕ್ತಾ ಇದ್ದಾರೆ. ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಚಾಮರಾಜನಗರ, ಅದ್ರ ಜೊತೆಗೆ ರಾಮನಗರ ಮತ್ತು ಬೆಂಗಳೂರು, ಹೀಗೆ ಬಹಳಷ್ಟು ಜನ ಈ ಕಾವೇರಿ ನೀರನ್ನು ಕುಡಿಲಿಕ್ಕೆ ಅವಲಂಬಿಸ್ಕೊಂಡಿದ್ದಾರೆ. ಇನ್ನು ವರ್ಷಕ್ಕೆ 19 TMC ನೀರು ಬರೀ ಬೆಂಗಳೂರಿಗೆ ಬೇಕು, ತಿಂಗಳಿಗೆ 1.5 TMC ನೀರು ಬೆಂಗಳೂರಿಗೆ ಬೇಕಾಗ್ತದೆ. ಇನ್ನು ಕೃಷಿಯನ್ನು ಅವಲಂಬಿಸ್ಕೊಂಡು ಬದುಕ್ತಾ ಇರುವಂತಹ ಮಂಡ್ಯ, ರಾಮನಗರ, ಚಾಮರಾಜನಗರ, ಹೀಗೆ ಬಹುತೇಕ ಜಿಲ್ಲೆಯ ರೈತರು ಇವತ್ತು ಕಾವೇರಿ ನೀರನ್ನೇ ನಂಬಿಕೊಂಡಿದ್ದಾರೆ. ಇರೋಬರ ನೀರೆಲ್ಲ ತಮಿಳುನಾಡಿಗೆ ಬಿಟ್ಟರೆ ನಾವೇನು ಮಾಡಬೇಕು ಅಂತ ಇವತ್ತು ನೀರಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ಸಂಘಟನೆಯವರು ಈಗಾಗಲೇ ಪ್ರತಿಭಟನೆಗೆ ಈಗ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಇನ್ನೊಂದು ಕಡೆ BJP ಕೂಡ ಪ್ರತಿಭಟನೆಯನ್ನು ಮಾಡಿದರು, JDSನವರು ಕೂಡ ಪ್ರತಿಭಟನೆಯನ್ನು ಮಾಡಿದರು. ಅದ್ರ ಜೊತೆಗೆ ಇವತ್ತು ರೈತರು ಇವತ್ತು ಬಾಯಿ ಬಾಯಿ ಬಡ್ಕೊಳ್ತಾ ಇದ್ದಾರೆ, ನಿಮ್ಮನ್ನು ಗೆಲ್ಸಿರೋ ತಪ್ಪಿಗೆ ನಾವು ತಲೆ ಮೇಲೆ ಚಪ್ಟಿ ಕಲ್ಲನ್ನು ಹೊತ್ಕೊಂಡು ಓಡಾಡಬೇಕಾದಂಥ ಪರಿಸ್ಥಿತಿ ಅಂತ. ಯಾಕಂದರೆ ಚಪ್ಟಿ ಕಲ್ಲನ್ನು ಹೊತ್ಕೊಂಡಿದ್ದಾರೆ ಅಂದರೆ ಸರ್ಕಾರದವರು ರೈತರ ಮೇಲೆ ಚಪ್ಟಿ ಕಲ್ಲನ್ನು ಎತ್ತ ಹಾಕಿದ್ರು ಅನ್ನುವಂತಹ ಸಂಕೇತ. ಬಾರ್ಕೋಲ್ ಚಳವಳಿಯನ್ನು ಮಾಡಿದರು, ಅದ್ರ ಜೊತೆಗೆ ನೇಣನ್ನು ಹಿಡ್ಕೊಂಡು ಬಂದರು ರೈತರು. ಯಾಕಂದರೆ CM ಇರ್ಬೋದು, DCM ಇರ್ಬೋದು, ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ಒಂದು ಕಡೆ
कावेरी नियंत्रण समितियवर आदेश के कावेरी नीरु निर्वहणा प्राधिकारदवरु तीर्पन्न एत्ति हिडितदे सरकारदवरु कूड अवर ओंदु पालनेयन्न ईग अनुसरिस्ता इदे ओट्टिनल्लि कावेरी नीरन्न बिडल्ल अंत रैतरु प्रतिभटने माड्ता इद्दारे ಎಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರವೀಣ್ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಪ್ರವೀಣ್ ಮುಖ್ಯವಾಗಿ ತಮಿಳುನಾಡಿಗೆ ಕಾವೇರಿ ನೀರು ದಿನದಿಂದ ದಿನಕ್ಕೆ ಹರಿದು ಹೋಗ್ತಾನೆ ಇದೆ ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕನ್ನಡಪರ ಹೋರಾಟಗಾರರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಒಂದು ಆದೇಶವನ್ನು ಸರ್ಕಾರ ಫಾಲೋ ಮಾಡ್ತಾ ಇದೆ ಆದರೂ ಕೂಡ ಇಲ್ಲಿಯ ರೈತರ ಸ್ಥಿತಿಗತಿಯನ್ನು ಸರ್ಕಾರ ಅರ್ಥ ಮಾಡ್ಕೊಳ್ತಾ ಇಲ್ವಾ ಅಂತ ಪ್ರವೀಣ್ ಸಚಿನ್ ಏನು ಮಂಡ್ಯದಲ್ಲಿ ಈಗ ಒಂದ್ ರೀತಿ ಕಾವೇರಿ ಕಿಚ್ಚು ಮತ್ತಷ್ಟು ತಾರಕಕ್ಕೆ ಹೋಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈವರೆಗೂ ಕೂಡ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಪ್ರತಿಭಟನಾಕಾರರಿಗೆ ಮಣಿತಾ ಇಲ್ಲ. ಯಾಕೆಂತಂದ್ರೆ ತಮಿಳುನಾಡಿಗೆ ಬಿಡುವಂತ ನೀರನ್ನ ಬಿಡ್ತಾನೆ ಇದೆ. ಹಾಗಾಗಿ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನವನ್ನ ಪ್ರತಿಭಟನಾಕಾರ ಮಾಡ್ತಾ ಇದ್ದಾರೆ. ಆದ್ರೆ ಏನಂತಂದ್ರೆ ಇಲ್ಲಿಯ ವಾಸ್ತವಸ್ಥಿತಿ ಸರ್ಕಾರಕ್ಕೆ ಅರ್ಥ ಆಗ್ತಲ್ವಾ ಅನ್ನೋದು ಪ್ರತಿಭಟನಾಕಾರರ ಒಂದು ಆಕ್ರೋಶ ಆಗಿರುವಂತದ್ದು. ಯಾಕೆಂದ್ರೆ ಈಗಲ್ಲಿ ನಮ್ಮಲ್ಲಿ ರೈತರಿಗೆ ಬೆಳೆ ಉಳಿಸ್ಕೊಳ್ಳಿಕ್ಕೂ ಕೂಡ ನೀರಿಲ್ಲ, ಜೊತೆಗೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಕೂಡ ಆಹಾಕಾರ ಆಗ್ಬೋದು. ಆದ್ರೂ ಕೂಡ ಈ ಒಂದು ಮಲತಾಯಿ ಧೋರಣೆ ಏಕೆ? ಯಾಕೆಂತಂದ್ರೆ ಪ್ರಾಧಿಕಾರ ನಿರ್ದೇಶನ ನೀಡಿದೆ, ಆದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ಕೂಡ ತೀರ್ಪು ಹೊರಬಿದ್ದಿಲ್ಲ. ವಿಚಾರಣೆ ಹಂತದಲ್ಲಿದೆ, ವಿಚಾರಣೆ ಹಂತದಲ್ಲಿ ಇರುವಾಗಾದ್ರೂ ಕೂಡ ಈ ಒಂದು ನೀರು ಹರಿವಿಕೆನ ನಿಲ್ಲಿಸಬಹುದಾಗಿತ್ತು ಅನ್ನೋದು ಇಲ್ಲಿಯ ಒಂದು ಪ್ರತಿಭಟನಾಕಾರರ ವಾದ ಆಗಿರುವಂತದ್ದು. ಹಾಗಾಗಿ ಮಂಡ್ಯ ಜಿಲ್ಲೆಯಾದ್ಯಂತ ವಿವಿಧ ಕಡೆ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ. ಈಗ ಆರನೇ ದಿನಕ್ಕೆ ಈಗ ಪ್ರತಿಭಟನೆ ಕಾಲಿಟ್ಟಿರುವಂತದ್ದು. ಈಗ ಕೇರ ಬೃಂದಾವನದ ಬಳಿ ದರ್ಶನ್ ಪುಟ್ಟಣ್ಣ ಅವರು ಅಗೋರಾತ್ರಿ ಪ್ರತಿಭಟನೆ ಮುಂದುವರಿತಾ ಇದೆ. ಜೊತೆಗೆ ಮಂಡ್ಯದಲ್ಲಿ ಹಿತರಕ್ಷಣಾ ವೇದಿಕೆಯವರು ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಂಗಪಟ್ಟಣ ಭೂಮಿ ತಾಯಿ ರೈತ ಹೋರಾಟ ಸಮಿತಿ ಅವರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗೂ ಕನ್ನಡ ಪರ ಸಂಘಟನೆ ಪಟ್ಟೆಯವರು ಕೂಡ ವಿವಿಧ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಾರ್ಕೋಲ್ ಚಳವಳಿ ಮಾಡಿದ್ರು, ಚಪಡಿ ಕಲ್ಲನ್ನು ತಲೆ ಮೇಲೆ ಹೊತ್ಕೊಂಡು ಮಾಡಿದ್ರು, ಮತ್ತೆ ಮಕ್ಕಳು ಕೂಡ ಪ್ರತಿಭಟನೆ ಕಡೆಗೆ ಬಂದಿದ್ರು. ಹಾಗಾಗಿ ಇವತ್ತು ಕೂಡ ಸಾಕಷ್ಟು ವಿವಿಧ ರೀತಿಯ ಪ್ರತಿಭಟನೆ ಕೂಡ ಹಮ್ಮಿಕೊಂಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಅಷ್ಟೇ ಸಚಿನ್. ಪ್ರವೀಣ್, ಪ್ರಮುಖವಾಗಿ ವಿಪಕ್ಷ ಬಿಜೆಪಿ ಅಥವಾ ಜೆಡಿಎಸ್ ನವರು ತಮಿಳುನಾಡಿಗೆ ನೀರೇನ್ ಬಿಡ್ತಾ ಇದಾರಲ್ಲ ಸರ್ಕಾರದವರು, ಅಲ್ಲಿ ತಮಿಳುನಾಡು ಮುಖ್ಯಮಂತ್ರಿಯವರ ಹಿತವನ್ನ ಬಯಸಲಿಕ್ಕೆ ಮುಂದಿನ ಚುನಾವಣೆಯ ಗಿಮಿಕ್ಗೋಸ್ಕರ ಇಲ್ಲಿ ನೀರನ್ನು ಬಿಡ್ತಾ ಇದ್ದಾರೆ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿಯ ವಸ್ತುಸ್ಥಿತಿಯನ್ನ ಸರ್ಕಾರ ಎಲ್ಲೋ ಒಂದು ಕಡೆ ಅರ್ಥ ಮಾಡಿಕೊಳ್ಳುವಲ್ಲಿ ಎಡವಿ ಬಿಡ್ತಾ ಅಂತ ಪ್ರವೀಣ್. ಹೌದು ಸಚಿನ್, ನೀವ್ ಹೇಳ್ತಾ ಇರೋದು ಅಕ್ಷರದ ಸತ್ಯ. ಯಾಕೆಂತಂದ್ರೆ ಈಗ ಪ್ರತಿಪಕ್ಷದಲ್ಲೂ ಆರೋಪ ಮಾಡ್ತಾ ಇರೋದು ಕೂಡ ಈಗ ಇವತ್ತು ನಡೀತಾ ಇರುವಂತ ಘಟನೆಗೆ ಒಂದ್ ರೀತಿ ಕೈಗನ್ನಡಿ ಹಿಡಿದಂತಿದೆ. ಯಾಕೆಂತಂದ್ರೆ ಮುಂಬರುವ ಲೋಕಸಭಾ ಚುನಾವಣೆಯ ಯೋಚನೆಯಿಂದಾಗಿ ಈ ರೀತಿಯ ಕ್ರಮವನ್ನ ಏನು ಕಾಂಗ್ರೆಸ್ ಸರ್ಕಾರ ತಗೊಳ್ತಾ ಅಂತ. ಯಾಕೆಂದ್ರೆ ಇಂಡಿಯಾ ಒಕ್ಕೂಟ ಅಂತ ಮಾಡ್ಕೊಂಡಿದ್ದಾರೆ. ಇಂಡಿಯಾ ಒಕ್ಕೂಟದ ಅಡಿಗೆ ಈಗ ತಮಿಳ್ನಾಡಿನವ್ರನ್ನ ಓಲೈಕೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ರೀತಿಯ ಒಂದು ನಿರ್ಧಾರವನ್ನು ಕೈಗೊಂಡ್ರ ಅಂತ ಏನು ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಅದೇ ಒಂದು ಅಜೆಂಡಾವನ್ನ ಮುಂದಿಟ್ಟುಕೊಂಡು ಈಗ ಆರೋಪ ಮಾಡ್ತಾ ಇದ್ದಾರೆ. ಈಗ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಅಷ್ಟೇ ಈಗ ಸೂಚನೆ ನೀಡಿರೋದು, ಆದ್ರೆ ಸುಪ್ರೀಂ ಕೋರ್ಟ್ ಇನ್ನು ಕೂಡ ಬಿಡ್ಬೇಕಾ ಬಿಡಬಾರ್ದ ಅನ್ನೋ ನಿರ್ದೇಶನವನ್ನ ಇನ್ನು ಕೂಡ ನೀಡಿಲ್ಲ. ಹಾಗಾಗಿ ಇವರು ಏಕಾಏಕಿ ಈ ರೀತಿ ನಿರ್ಧಾರವನ್ನು ಕೈಗೊಂಡಿರೋದು ನಿಜವಾಗ್ಲೂ ಕೂಡ ಅಕ್ಷಮ್ಯ ಅಪರಾಧ, ಒಂದ್ ರೀತಿ ಸಂಕಷ್ಟ ಸ್ಥಿತಿಗೆ ದುಡ್ತಾ ಇದ್ದಾರೆ ಅನ್ನೋದು ಈಗ ಆರೋಪ ಆಗಿರುವಂತದ್ದು ಸಚಿನ್. ಧನ್ಯವಾದ ಪ್ರವೀಣ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಿನಲ್ಲಿ ಸಂಕಷ್ಟ ಸೂತ್ರವನ್ನ ಎರಡೂ ರಾಜ್ಯದವರು ಫಾಲೋ ಮಾಡಬೇಕು ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಹೇಳಿದ್ರು. ಎಲ್ಲಿ ಸಂಕಷ್ಟ ಸೂತ್ರವನ್ನು ಫಾಲೋ ಮಾಡ್ತಾ ಇದ್ದಾರೆ? ನೀವು ಹೇಳೋದು ವೇದ ಅಂತ ತಿನ್ನೋದು ಬದನೆಕಾಯಿ ಅನ್ನುವಂತ ಆಗ್ತಾ ಇದೆ. ಯಾಕಂದ್ರೆ ನೀವೇ ಹೇಳೋದು ಮತ್ತೆ ನೀವೇ ಅದನ್ನ ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ದೀರಿ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಮ್ಮಲ್ಲೇ ಅದೆಷ್ಟೋ ಜಿಲ್ಲೆಗಳಿಗೆ ಇವತ್ತಿಗೂ ಕೂಡ ಮಳೆ ಕೊರತೆ ಆಗ್ತಾ ಇದೆ, ಇನ್ನೂ ಕೂಡ ಬೆಳೆ ಎಲ್ಲ ಇವತ್ತು ರೈತರು ಬೆಳೆ ಬಿತ್ತನೆ ಬೀಜ ಹಾಕ್ಬಿಟ್ಟಿದ್ದಾರೆ, ನೀರಿಲ್ಲ, ಏನ್ ಮಾಡ್ಬೇಕು? ಅದರಲ್ಲೂ ಇರೋ ಬರ ನೀರನ್ನೆಲ್ಲ ನೀವು ತಮಿಳ್ನಾಡಿಗೆ ಬಿಡ್ತಾ ಇದ್ರೆ ಅವರು ಇಡೀ ಡ್ಯಾಮ್ನೇ ನಮಗೆ ಬರ್ತ್ಕೊಡಿ ಅಂತಾರೆ. ಆದ್ರೆ ಇಲ್ಲಿಯ ಸ್ಥಿತಿಗತಿಗಳನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ರೈತರು ಇವತ್ತು ಮನೇಲಿ ಮಾಡೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬೀದಿಗೆ ಬಂದು ಹೋರಾಟ ಮಾಡ್ತಾ ಇಲ್ಲ. ನಮ್ಮ ನೀರು ನಮ್ಮ ಹಕ್ಕು, ಅದನ್ನ ಯಾಕೆ ನೀವು ತಮಿಳ್ನಾಡಿಗೆ ಬಿಡ್ತಾ ಇದ್ದೀರಾ, ಅದನ್ನು ಕೂಡಲೇ ನಿಲ್ಲಿಸ್ಬೇಕು ಅಂತ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದೇ ಈ ಹಿಂದೆ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ವಿಪಕ್ಷದಲ್ಲಿತ್ತು. ಆಗ ಇದೇ DCM DK ಶಿವಕುಮಾರ್ ಅವರು ನಮ್ಮ ನೀರು ನಮ್ಮ ಹಕ್ಕು ಅಂತ ಕಾಲ್ನಡಿಗೆ ಯಾತ್ರೆ ಮಾಡಿದ್ರಿ. ಎಲ್ಲಿ ಈಗ ಎಲ್ಲಿ ಹೋಯ್ತು ಆ ನಿರ್ಧಾರಗಳು? ಅವೆಲ್ಲ ಮರ್ತು ಹೋಯ್ತಾ ಹಾಗಾದ್ರೆ ಅಧಿಕಾರಕ್ಕೆ ಬಂದ ಮೇಲೆ
ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ, ವಿಪಕ್ಷದವರು ಟೀಕೆ ಮಾಡ್ತಾ ಇದ್ದಾರೆ, ಜೆಡಿಎಸ್ ಬಿಜೆಪಿ ಒಂದು ಕಡೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ರೈತರು ಇವತ್ತು ನದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಆ ನೀರು ಪೂರ ತಮಿಳುನಾಡಿಗೆ ಹರಿದು ಹೋದ್ರೆ ನಾವೇನು ಮಾಡಬೇಕು? ಯಾಕಂದ್ರೆ ಮೊದಲೇ ರೈತ ಆ ವರ್ಷಕ್ಕೆ ಒಂದು ಬೆಳೆ ಬರುವಂಥದ್ದು, ಅದರಲ್ಲೂ ಕೂಡ ಈ ಪ್ರತಿಕೂಲ ಆಗ್ಬಿಟ್ರೆ ಮಳೆ ಎಲ್ಲರೂ ಸರಿಯಾಗಿ ಬರಲಿಲ್ಲ ಅಂದರೆ ಅದೂ ಇಲ್ಲ. ಯಾಕಂದರೆ ವಾಡಿಕೆ ಪ್ರಕಾರ 42% ಮಳೆ ಅಷ್ಟೇ ಆಗಿದೆ. ಯಾಕಂದರೆ ಜೂನಲ್ಲಿ ಪ್ರಾರಂಭ ಆಗಬೇಕಾಗಿದ್ದಂಥ ಮಳೆ ಜುಲೈಲಿ ಬಂತು. ಯಾಕಂದರೆ ಜುಲೈಲಿ ಬಂದಿರುವಂತಹ ಒಂದು ತಿಂಗಳು ಮಳೆಯಿಂದ ಅರ್ಧಂಬರ್ಧಂ ತುಂಬಿದೆ. ಬರೀ ಕೆ ಆರ್ ಎಸ್ ಅಷ್ಟೇ ಅಲ್ಲ, ರಾಜ್ಯದ ಬಹುತೇಕ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗಿಲ್ಲ, ಎಲ್ಲ ಅರ್ಧಂಬರ್ಧಂ ಆಗಿರುವಂಥದ್ದು. ಅದರಲ್ಲೂ ಕೂಡ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಗೊತ್ತಿರುತ್ತೆ. ಕಾವೇರಿ ನಿಯಂತ್ರಣ ಸಮಿತಿಯವರ ಒಂದು ತೀರ್ಪನ್ನು ಈಗಾಗಲೇ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಅದನ್ನು ಎತ್ತಿ ಹಿಡಿದು ಈಗಾಗಲೇ ಸರ್ಕಾರಕ್ಕೆ ಸೂಚನೆ ಕೊಟ್ಟಿದೆ. ಸರ್ಕಾರದವರು ಕೂಡ ಈಗಾಗಲೇ ಆ ಪ್ರಾಧಿಕಾರದವರ ನಿರ್ದೇಶನದಂತೆ ನೀರನ್ನು ಬಿಡ್ತಾ ಇದ್ದಾರೆ. ಸರ್ಕಾರ ಮತ್ತು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದವರು ಕೂತ್ಕೊಂಡು ಚರ್ಚೆ ಮಾಡಿ ಸಮಾಲೋಚನೆಯನ್ನು ಮಾಡಿ ನೀರು ನಮಗೆಷ್ಟು ಬೇಕು, ನಮ್ಮ ಅಗತ್ಯತೆ ಏನಿದೆ ಎಲ್ಲವನ್ನು ಅರ್ಥ ಮಾಡಿಕೊಂಡು ತಮಿಳುನಾಡಿಗೆ ನೀರು ಬಿಡಬೇಕಾಗ್ತದೆ. ಇವ್ಯಾವುದನ್ನು ಕೂಡ ಯೋಚನೆ ಮಾಡದೇ ಏಕಾಏಕಿಯಾಗಿ ತಮಿಳುನಾಡಿಗೆ ನೀರು ಬಿಡೋದು, ಇಲ್ಲಿ ಏನಿದು ರಾಜಕೀಯ ಗಿಮಿಕ್ಕ? ಇದು ಮುಂದಿನ ಲೋಕಸಭಾ ಚುನಾವಣೆಗೆ ಎಂ ಕೆ ಸ್ಟಾಲಿನ್ ಅವ್ರ ಜೊತೆ ಒಂದು ಅವರ ಸಹಕಾರಕ್ಕೋಸ್ಕರ ಈ ರೀತಿಯಾದಂತಹ ವರ್ತನೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲೊಂದು ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರು ಹೇಳ್ತಾ ಇರೋದು ಸತ್ಯ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ. ಯಾಕಂದರೆ ಅಷ್ಟು ಗೊತ್ತಾಗ್ತಾ ಇಲ್ವಾ? 15 ದಿವಸ ಪ್ರತಿ ದಿವಸ 5000 ಕ್ಯೂಸೆಕ್ ನೀರು ಬಿಡಬೇಕು ಅಂದರೆ ಈ ತೀರ್ಮಾನ ಬರೋದಕ್ಕಿಂತ ಮುಂಚೆ, ಈ ಪ್ರಾಧಿಕಾರದವರು ತೀರ್ಮಾನ ಮಾಡೋದಕ್ಕಿಂತ ಮುಂಚೆ 10 TMC ನೀರನ್ನು ಆಲ್ರೆಡಿ ತಮಿಳುನಾಡಿಗೆ ಹೋಗಿಬಿಟ್ಟಿದೆ. ಈಗ ಮತ್ತೊಮ್ಮೆ 5000 ಕ್ಯೂಸೆಕ್ ಪ್ರತಿ ದಿವಸ ಹೋಗ್ತಾ ಇದೆ. ಆದರೆ ಇಲ್ಲಿ ನಮ್ಮ ಕಾವೇರಿ ನೀರು ಬರಡಾಗಿ ಹೋಗ್ತಾ ಇದೆ, ಬರಿದಾಗಿ ಹೋಗ್ತಾ ಇದೆ. ಇದ್ರ ಬಗ್ಗೆ ಯೋಚನೆಯೇ ಮಾಡ್ತಾ ಇಲ್ಲ. ಬರೀ ನಿಮ್ಮದೇ ಆದಂತಹ ಆಲೋಚನೆಗಳು, ನಿಮ್ಮದೇ ಆದಂತಹ ರಾಜಕೀಯ ಅಜೆಂಡಾಗಳ ಇಟ್ಕೊಂಡು ಇವಾಗ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ.